ಕಳೆದ ಸೆಷನ್ ಅಲ್ಲಿ ನಾವು ನಮ್ಮ ಕೋಪ ಬಗ್ಗೆ ಮಾತಾಡಿದ್ವಿ. ಆಸ್ ಎ ಕ್ರಿಶ್ಚಿಯನ್ ಫಾಲೋವರ್, ಕ್ರೈಸ್ಟ್ ಫಾಲೋವರ್, ಅವನ ಸಿಟ್ಟನ್ನ ಯಾವ ರೀತಿಯಲ್ಲಿ ಅವನು ಉಪಯೋಗಿಸ್ಬೇಕು, ಅವನ ಸಿಟ್ಟನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದರಿಂದ ಏನೇನು ಘಟನೆಗಳು ನಮ್ಮ ಶರೀರದಲ್ಲಿ ಆಗುತ್ತೆ, ನಮ್ಮ ಮೆಂಟಾಲಿಟಿ ಇಲ್ಲಾದ್ರೆ ನಮ್ಮ ಮೆಂಟಲ್ ಹೆಲ್ತ್ಗೆ ಅದು ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಹೇಳಿ, ಕೊನೆಯದಾಗಿ ಒಂದು ವಿಷಯ ನಾವು ಹೇಳಿದ್ವಿ ಲೋಕನಗರ ಸುವಾರ್ತೆ 6:49 ವಾಕ್ಯದಲ್ಲಿ. ಆದರೆ ಇದೆಲ್ಲ ನಾವೆಲ್ಲ ಕೇಳಾದ್ಮೇಲೆ, ಕೇಳಿಸ್ಕೊಂಡಾದ್ಮೇಲೆ ಅಲ್ಲಿ ಒಂದು ಎಕ್ಸಾಂಪಲ್ ನಾವು ಕೊನೆಗೆ ನೋಡಿದ್ವಿ, ದೇವರ ವಾಕ್ಯ ಕೇಳಿಸ್ಕೊಂಡು ಅದನ್ನೇ ಅರ್ಥ ಮಾಡಿಕೊಂಡು ಬಂಡೆ ಮೇಲೆ ಮನೆ ಕಟ್ಟಿದ ಮಗನಾಗಿ ಮಗಳಾಗಿ ಆ ದೃಢ ನಂಬಿಕೆಯಲ್ಲಿ ಇರಬೇಕಾಗಿರದಂತ ಒಂದು ಅವಸ್ಥೆ ನಾವು ಕೊನೆಗೆ ನೋಡಿದ್ದೀವಿ. ಆದ್ರೆ ಇಲ್ಲಿ 49 ವಾಕ್ಯಕ್ಕೆ ಬರುವಾಗ, ಆದ್ರೆ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂದೇ ನಡೆಯದಿರುವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಾಗಿ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತ್ತು, ಬಡಿದು ಕೂಡಲೇ ಅದು ಬಿದ್ದೋಯ್ತು. ಆ ಬಿದ್ದಿರೋದು ಅವನ ಆ ಬಿದ್ದಿರೋದು ಅದೊಂದು ದೊಡ್ಡ ಯಾವತ್ತು ಎದ್ದೇಳಲಿಕ್ಕೆ ಆಗದಲ್ಲಿ ಇರದಂತ ಒಂದು ಅವಸ್ಥೆಗೆ ಅವನ್ನ ಕರ್ಕೊಂಡು ನೋಡಿ. ಅವಾಗ ನಾವು ಅಲ್ಲಿ ತಿಳ್ಕೊಂಡದ ವಿಷಯ ಅಂತ ಹೇಳಿದ್ರೆ ನಮ್ಮ ಕೋಪ ಆಗಲಿ, ಇಲ್ಲದ್ರೆ ದೇವರ ವಾಕ್ಯದಿಂದ ನಾವು ಈ ಜ್ಞಾನೋತಿಗಳು ಶುರು ಮಾಡುವಾಗಲಿಂದ ಹೇಳಿದ್ರೆ ನಾವು ದೇವರ ಜ್ಞಾನವನ್ನು ಪಡ್ಕೊಳ್ಳೋದೇ ಅಗತ್ಯವೇನು ಅಂತ ನಾವು ಆಗಲಿಂದ ನಾವು ನೋಡ್ಕೊಂಡ್ ಬರ್ತಾ ಇದ್ದೀವಿ. ಇಲ್ಲಿ ನಾವು ಇಲ್ಲಿ ಕಲಿತಾ ಇರೋ ವಿಷಯ ಅಂತ ಹೇಳಿದ್ರೆ ನನ್ನ ಮಾತುಗಳನ್ನೇ, ಅಂದ್ರೆ ದೇವರಿಂದ ಸಿಕ್ಕುವಂತ ಮಾತುಗಳನ್ನೇ, ದೇವರ ವಾಕ್ಯದಿಂದ ಸಿಕ್ಕುವಂತ ಜ್ಞಾನವನ್ನು ಅದು ಕೇಳಿದ ಮೇಲನು ಅರ್ಥ ಮಾಡ್ಕೊಂಡಾದ್ರೂ ಮೇಲನು, ಆದ್ರೆ ಅದೇ ತರ ನಡೆಯದಲ್ಲೇ ಅದೇ ಮಾದರಿ ನಡೆಯದಲ್ಲೇ ಇದ್ರೆ ಏನಾಗುತ್ತೆ, ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಏನಾಗುತ್ತೆ ಅಂತ ಒಂದು ನಾವು ನೋಡಿದ್ವಿ. ಸೊ ಕೋಪ ಇಲ್ಲದಲ್ಲೇ ಅದೇ ರೀತಿಯಲ್ಲಿ ದೇವರ ಕೃಪಾವರದಿಂದ ಬುದ್ಧಿ ಉಳ್ಳವನಾಗಿ ಆ ಕೋಪವನ್ನು ನಿಯಂತ್ರಿಸುವನಾಗಿ ತಾಳ್ಮೆ ಉಳ್ಳವನಾಗಿ ಪ್ರೀತಿ ಮಾಡುವನಾಗಿ ಶಾಂತಿ ಗುಣವನ್ನಿರುವವನಾಗಿ ನಾವು ಇರಬೇಕು ಅಂತ ಕಳೆದ ಸರಿ ನಾವು ನೋಡಿದ್ವಿ. ಇವತ್ತು ಪ್ರಿಯರೇ ಅದೇ ಜ್ಞಾನವರ್ತಿಗಳ ಪುಸ್ತಕ 14:26 ವಾಕ್ಯ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ದೇವರ ಮೇ ಭಯಭಕ್ತಿ ಕಂಪ್ಲೀಟ್ ಆಗಿ ನಮ್ಗೆ ಇವತ್ತು ಕೇಳಲಿಕ್ಕೆ ಆಗ, ತುಂಬಾ ದೊಡ್ಡ ಸಬ್ಜೆಕ್ಟ್ ಅದು. ದೇವರ ಭಯ ಅಂದ್ರೆ ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಏನ್ ಪ್ರಯೋಜನ, ಅದೇನಕ್ಕೆ ನಾವು ದೇವರನ್ನ ಭಯಪಡಬೇಕು, ಆ ಭಯಭಕ್ತಿಯಿಂದ ದೇವರ ಮಾತುಗಳನ್ನ ನಾವು ಹಿಂಬಾಲಿಸಬೇಕಾಗಿರೋದು ಏನಕ್ಕೆ ಅಂತ ಹೇಳ್ತಾ ಇರೋದಿಲ್ಲಿ. ಇಲ್ಲಿ ದೇವರ ಮೇಲೆ ಇರುವ ಭಯಭಕ್ತಿಯು ದೃಢವಾದ ಆಧಾರವಾಗಿ, ಅಂದ್ರೆ ಫಸ್ಟ್ ನಿನಗೆ ಒಂದು ಆಧಾರವಾಗಿ ಇರಬೇಕು ಅಂತ ಹೇಳಿದ್ರೆ ಅದು ದೇವರ ಭಯಭಕ್ತಿ ಇಲ್ಲದಲ್ಲೇ ನಿನಗೆ ದೃಢವಾಗಿರೋದು ಆಧಾರ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಅ ಫೌಂಡೇಶನ್. ನಮಗೆ ಮನೆಯೆಲ್ಲ ಕಟ್ಟುವ ನಾವು ಫೌಂಡೇಶನ್ ಕಟ್ತೀವಿ ಅಲ್ವಾ, ದೊಡ್ಡ ದೊಡ್ಡ ಮನೆಗಳು ಕಟ್ಟುವಾಗಲೇ ಮನೆಗಳು ಕಟ್ಟುವ ಬಿಲ್ಡಿಂಗ್ ಎಲ್ಲ ಕಟ್ಟುವ ಫೌಂಡೇಶನ್ ಅದೆಷ್ಟು ಸ್ಟ್ರಾಂಗ್ ಆಗಿ ನಾವು ಇದ್ರೆ, ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನದಲ್ಲಿ ಅವನ ನಂಬಿಕೆ ಅಂದ ಇರೋದು ಅವನ ದೇವರ ಮೇಲೆ ಇರೋದು ಭಯಭಕ್ತಿ, ಅದು ಅವನದು ಫೌಂಡೇಶನ್ ಅಡಿಪಾಯ ಅಂತ ಹೇಳ್ತೀವಲ್ಲ, ಇದು ಫೌಂಡೇಶನ್. ಈ ಫೌಂಡೇಶನ್ಗೆ ಅದು ಯೆಹೋವನಿಗೆ ಭಯಪಡುವುದರಿಂದ ನಿರ್ಭಯವಾಗಿ, ಅಂದ್ರೆ ದೇವರ ಮೇಲೆ ಭಯಭಕ್ತಿಯು ನಿನಗೆ ದೃಢವಾಗಿ ಆಧಾರವಾಗಿ ನೀನು ಇಡ್ಕೊಂಡು ಆತನ ಮಕ್ಕಳಿಗೆ ಆಶ್ರಯವಿದ್ದೆ ಇರುವುದು. ಅಂದ್ರೆ ಇಲ್ಲಿ ಒಂದು ವಿಷಯ ಹೇಳ್ತಾರೆ, ನಾವು ಎರಡು ರೀತಿಯಲ್ಲಿ ಇದನ್ನ ಯೋಜನೆ ಮಾಡ್ತೀವಿ, ಎರಡು ರೀತಿಯಲ್ಲಿ ಅಂದ್ರೆ ಒಂದು ದೇವರ ಮಕ್ಕಳಿಗೆ, ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಬೈಬಲ್ ಚೆಕ್ ಮಾಡುವಾಗ ನಮ್ಗೆ ಎಲ್ಲಿ ಕಾಣಿಸ್ತದೆ, ಸಂತಾನಗಳಿಗೆ ಅಂತ ಹೇಳಿರೋದು. ಇಲ್ಲಿ ನಾವು ನೋಡಂದ್ರೆ ಒಂದು ದೇವರ ಮಕ್ಕಳಿಗೆ, ದೇವರ ಆಜ್ಞಾನುಸಾರವಾಗಿ ದೇವರಲ್ಲಿ ಭಯಭಕ್ತಿ ಇಟ್ಕೊಂಡು ನಡೆಯುವಂತ ದೇವರ ಮಕ್ಕಳಿಗೆ ಯಾವ ಕಾರಣದಲ್ಲಿನೂ ದೇವರು ಕೈ ಬಿಡಲ್ಲ, ಅವರಿಗೆ ದೇವರ ಹತ್ರನೇ ಆಶ್ರಯ ಇದೆ ಅಂತ ಹೇಳ್ತಾ ಇರೋದು ಒಂದು ಮಾತು. ಎರಡನೇ ಮಾತು, ದೇವರ ವಿಶ್ವಾಸಿಗಳಾದವರದ ಆಗಿರುವ ವ್ಯಕ್ತಿಗಳ ವಿಶ್ವಾಸಿಗಳ ಮಕ್ಕಳಿಗೆ, ನಮ್ಮಲ್ಲಿ ನಾವು ನೋಡ್ತೀವಿ ತಂದೆ ತಾಯಿಗಳು ಏನ್ ಜ್ಞಾನ ಪಡ್ಕೊಂಡಿರ್ತಾರೋ, ಏನ್ ಆರಾಧನೆ ಮಾಡ್ತಾ ಇರ್ತಾರೋ, ಏನ್ ಕಾರ್ಯಗಳು ಮಾಡ್ತಾ ಇರೋದೋ, ಇದು ತನ್ನ ಮಕ್ಕಳನ್ನೇ ಕಲಿಸುವಂತ ಒಂದು ಬುದ್ಧಿ ಎಲ್ಲ ತಂದೆ ತಾಯಿಗಳಿಗೆ, ನೋಡಿ ಇದು ನೀನ್ ಮಾಡಬಾರದು, ಇದು ನೀನ್ ಮಾಡಬೇಕು, ಹಿಂದದ ಕಡೆ ಹೋಗಿದ್ರೆ ಈ ತರ ಆಗುತ್ತೆ, ಆ ರೀತಿಯಲ್ಲಿ ನೀನು ಹೋಗಬಾರದು, ಹಾಳಾಗಿ ಅಂದ್ರೆ ಈ ತರ ಚಿಕ್ಕ ವಯಸ್ಸಿಂದೇನೆ
ಅದೊಂದು ದೇವರ ಮಗನಾಗಿ ಪವಿತ್ರಾತ್ಮನ ಕೃಪಾವರದಿಂದ ಬೆಳೆಯುವಂತ ಒಂದು ಮಗನಾಗಿ. ಈಗ ನಮ್ಮಿಂದೆಲ್ಲ ನಂಬಿಕೆ ಪ್ರಕಾರ ಎಕ್ಸಾಕ್ಟ್ಲಿ ಪವಿತ್ರಾತ್ಮ ಕೃಪಾವರ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಸಿಗ್ತಾ ಇರೋದು ದೀಕ್ಷಾ ಸ್ನಾನ ಆದ್ಮೇಲೆ. ಆದ್ರೆ ಈ ತಂದೆ ತಾಯಿಗಳು ದೀಕ್ಷಾ ಸ್ನಾನ ಹೊಂದಿರೋರಾಗಿರೋದ್ರಿಂದ ಇಲ್ಲಿನ ಇಂಪಾರ್ಟೆನ್ಸ್, ತಂದೆ ತಾಯಿಗಳು ದೀಕ್ಷಾ ಸ್ನಾನ ಒಂದು ಬೇಕಾಗಿರೋದ್ರಿಂದ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಮುಖ್ಯವಾಗಿ ಮಕ್ಕಳದ ವಿಷಯ ಬರುವಾಗ ಇಲ್ಲಿ ದೀಕ್ಷಾ ಸ್ನಾನ ಒಂದು ದೀಕ್ಷಾ ಸ್ನಾನ ತಗೊಂಡಿರೋದ ತಂದೆ ತಾಯಿಗಳು ಅವರಲ್ಲಿರುವ ಪವಿತ್ರಾತ್ಮ ಕೃಪಾವರಗಳನ್ನು ತನ್ನ ಸಣ್ಣ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೇಳಿಕೊಟ್ಟು ಅವರನ್ನೇ ದೇವರ ದಾರಿಯಲ್ಲಿ ನಡೆಸುವಾಗ ಅವರು ಯಾರಾಗ್ತಾರೆ ಹೇಳಿ? ದೇವರ ಮಕ್ಕಳಾಗ್ತಾರೆ. ಅಲ್ಲಿ ನಾವು ಒಂದು ನೋಡ್ತೀವಿ, ತಿಳ್ಕೊಂಡು ಎಲ್ಲಾ ವಿಷಯನೂ ತಿಳ್ಕೊಂಡು ದೇವರೇ ನನ್ನ ರಕ್ಷಕನಾಗಿ ಆಯ್ಕೆ ಮಾಡ್ಕೊಂಡಿರೋದ ತಂದೆ ತಾಯಿಗಳು. ಇನ್ನು 16 ವಯಸ್ಸಿಲ್ಲ 18 ವಯಸ್ಸಿಲ್ಲ ಆ ಒಂದು ದೀಕ್ಷಾ ಸ್ನಾನ ತಗೊಳ್ತಾರೆ ಮಕ್ಕಳದ ಅವಸ್ಥೆ. ಈ ದೀಕ್ಷಾ ಸ್ನಾನ ತಗೊಳತ್ತಂಗ ತಂದೆ ತಾಯಿಗಳಿಗೆ ತುಂಬಾ ಜವಾಬ್ದಾರಿ ಇದೆ. ತುಂಬಾ ಜವಾಬ್ದಾರಿ ಅಂತ ಹೇಳಿದ್ರೆ, ಇದು ಯಾವ ಸಮಯದಲ್ಲಿ ನಾವು ಎಷ್ಟೋ ಸರಿ ನೋಡಿದೀವಿ, ಈ ಯಾರೋ ಒಬ್ರು ದೀಕ್ಷಾ ಸ್ನಾನ ತಗೊಳ್ತಾರೆ, ಯಾರು ದೀಕ್ಷಾ ಸ್ನಾನ ತಗೊಳ್ತಾ ಇರೋದು ಅಂತೇಳಿ ನೋಡಿ, ಅವ್ರು ದೀಕ್ಷಾ ಸ್ನಾನ ತಗೊಳ್ತಾರೆ ನೀನ್ ತಗೊಳ್ತೀಯಾ, ಒಂದೇ ಇದೆಲ್ಲ ತಗೊಳ್ಬೇಕಾದ್ರೆ ಅಂತ ಹೇಳಿ, ಏನು ಯಾರಿಗೆ ಬೇಕಾದ್ರೂ ಯಾವ ಬೇಕಾದ್ರೂ ಪಡ್ಕೋಬಹುದು ಅಂತ ಒಂದು ಇದಾಗಿ ನಾವು ಇಲ್ಲಿರೋದು ಎಲ್ಲರದ್ದು ವಿಷಯದಲ್ಲಿ ಎಲ್ಲ ನನಗೆ ಹೇಳ್ತಾ ಇರೋದು. ಬಟ್ ಕೆಲವೊಂದ್ ಕಡೆ ಆದ್ರೂ ಈ ತರ ಒಂದು ಅದೇನಾಗುತ್ತೆ, ಒಂದು ನಿಜವಾಗಿರೋದಂತ ರಕ್ಷಣೆ ಹೊಂದಿರಲ್ಲ. ಅವ್ರದ್ದು ಏನು ಮಾಡ್ತಾ ಇರೋದು, ಏನ್ ಸರಿ ಮಾಡ್ತಾ ಇದ್ದ, ತಪ್ಪು ಮಾಡಿದ್ರಿಂದ ಆ ನಾಲೆಜ್ ಅವರಿಗೆ ಇರಲ್ಲ. ಹೇಳಿದ್ರು ಮಾಡಿದೆ, ಆದ್ರೆ ಒಂದು 22, 23, 25 ವಯಸ್ಸು ಆದ್ಮೇಲೆ ಅವ್ರಿಗೆ ಆ ಒಂದು ತಿಳುವಳಿಕೆ ಬರುವಷ್ಟೊತ್ತಿಗೆ, ಇಲ್ಲದ್ರೆ ಅವ್ರ ಪಾಡಿಗೆ ತಿರುಗಿ ನೀ ಯಾವುದೋ ಪ್ರಾಪಂಚಿಕವಾದ ವಿಷಯದಲ್ಲಿ ಹೋಗುವಾಗ ಅಲ್ಲ ನೀನ್ ದೀಕ್ಷಾ ಸ್ನಾನ ತಗೊಂಡಿದ್ದೀಯಲ್ಲ, ಈ ತರ ವಿಚಾರಗಳು ನೀನ್ ಮಾಡ್ಬೋದಾ ಅಂತ ಹೇಳಿದ್ರೆ, ಅದ ಅವ್ರು ನನಗೆ ಪೋಸ್ಟ್ ಮಾಡಿ ಮಾಡಿರೋದು, ನಾನೇನು ಬೇಕು ಅಂತ ಹೇಳಿಲ್ಲ ಅಂತ ಮಾತುಗಳು ಬರುತ್ತೆ. ಪ್ರಿಯರೇ, ಇಲ್ಲಿ ಹೇಳುವಂಥದ್ದು ತನ್ನ ಮಕ್ಕಳನ್ನೇ ಭಯಭಕ್ತಿಯಲ್ಲಿ ದೇವರಿಂದ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡು ಪವಿತ್ರಾತ್ಮ ಕೃಪಾವರ ತಂಟ್ರ ತಂದೆ ತಾಯಿಗಳದ್ದು ಜವಾಬ್ದಾರಿಗಳು ತುಂಬಾ ಇದೆ. ಇಲ್ಲಿ ನಾನು ಅದು ಒಂದು ಪ್ಯಾರಲಾಗಿ ಹೇಳಿರೋದಷ್ಟೇ, ಇಲ್ಲಿ ನಮ್ದು ಸಬ್ಜೆಕ್ಟ್ ಅದಲ್ಲ. ಇಲ್ಲಿ ನೋಡಿ, ಮಕ್ಕಳಿಗೆ ಅಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆ ವಿಶ್ವಾಸಿಯಾಗಿ ದೇವರ ವಿಶ್ವಾಸಿಯಾಗಿ ಅವನ ವಿಶ್ವಾಸಿಯಾಗಿ ಅವನು ದೇವರ ದಾರಿಯಲ್ಲಿ ನಡೆಯುವಾಗ ಅವನ ಮಾಡುವಂತ ಕೆಲಸಗಳಿದೆ ಫಲ ಅವನ ತಲೆಮಾರು ಅವ್ರ ಮಕ್ಕಳು ಕೂಡ ದೇವರ ಮಕ್ಕಳ ಮೇಲೂ ಆ ದೇವರ ಅನುಗ್ರಹವನ್ನು ತೋರಿಸ್ತಂದ ದೇವರು. ಇಲ್ಲಿ ದೇವರನ್ನ ಭಯಪಡುವವರಿಗೆ ಬೇರೆ ಯಾವನನ್ನು ಭಯಪಡಬೇಕಾಗಿರೋದು ಅಗತ್ಯ ಇಲ್ಲ ಅಂತ ಒಂದು ಇಂಟಿಮೇಷನ್ ಇಲ್ಲಿ ಹೇಳ್ತಾ ಇದ್ದೀನಿ. ನೀನ್ ದೇವರಲ್ಲಿ ಭಯಭಕ್ತಿ ಇಟ್ಟಿದ್ರೆ ಪ್ರಾಪಂಚಿಕವಾಗಿರೋದು ಯಾವುದ್ರ ಮೇಲೆ ನಿನಗೆ ಭಯಭಕ್ತಿ ಬೇಕಾಗಿಲ್ಲ. ಯಾಕೆ ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರದು, ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರದು ಅಂತ ಎಲ್ಲವನ್ನು ಆ ದೇವರ ಜ್ಞಾನ, ಆ ದೇವರ ಭಯಭಕ್ತಿಯಿಂದ ಬರುವಂತ ಆ ಜ್ಞಾನದಲ್ಲಿ ನಿನ್ನ ತಿಳುವಳಿಕೆ ನಿನ್ನ ಹೃದಯದಲ್ಲಿ ಪವಿತ್ರಾತ್ಮ ಕೃಪಾವರಣ ಸಿಗುತ್ತೆ. ಇನ್ನೊಂದು ವಾಕ್ಯ ನೋಡೋಣ, ಅದೇ ಜ್ಞಾನೋಕ್ತಿಗಳು 19:23 ಇದೇ ಭಯಭಕ್ತಿ ಬಗ್ಗೆ ಅಲ್ಲಿನೂ ಹೇಳ್ತಾ ಇರೋದು. 19:23 ಯಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎರಡು ವಿಷಯ ನಾವು ನೋಡ್ತಾ ಇದ್ವಿ. ಒಂದು, ಮೊದಲನೇ ವಿಷಯ ಅಂತ ಹೇಳಿದ್ರೆ ಯಹೋವನ ಭಯವು. ಈ ಯಹೋವನ ಭಯವು ಅಂತ ಹೇಳುವಾಗ ದೇವರಿಂದ ಮಾತ್ರ ಹೇಳಿದ ಕೂಡಲೇ ಎದ್ರುಕೊಂಡು ಮೂಲೆಯಲ್ಲಿ ಹೋಗಿ ಕೂರೋದು ಭಯ ಅಲ್ಲ ಮನೆ ಅಂತ. ಕೆಲವೊಂದು ತಂದೆ ತಾಯಿ ಮಕ್ಕಳಿಗೆ ಭಯ ಅಂತ ಹೇಳುವಾಗ ಅವ್ರು ಬಂದ ಕೂಡಲೇ, ನನ್ನ ಚಿಕ್ಕ ವಯಸ್ಸಲ್ಲಿ ಈಗೆಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಎದ್ರುಕೊಳ್ತಾರೆ. ಇಲ್ಲಿ ಅವ ಕಾಲದಲ್ಲಿ ಅಂತ ಹೇಳಿದ್ರೆ ಹಿರಿಯರು ಅಂತ ಹೇಳಿದ್ರೆ ತುಂಬಾ ಹೆದರಿಕೆ, ಅವ್ರ ಸೌಂಡ್ ಹೇಳಿದ್ರೆ ನಾವು ಎಲ್ಲೂ ಕಾಣೋದಿಲ್ಲ, ಎಲ್ಲೋ ಮೂಲೆಯಲ್ಲಿ ಬಚ್ಚಿಟ್ಕೊಳ್ಳುವಂತ ಒಂದು ಸಿಚುವೇಶನ್. ಈ ನೋಡಿ, ಇಲ್ಲಿ ಆ ತರ ಭಯ ಅಲ್ಲ, ಯಹೋವನ ಮೇಲೆ ಭಯವಿರುವಂತ ಒಂದು ವ್ಯಕ್ತಿ ಅವನ್ ಮಾಡಬೇಕಾಗಿರೋದು ಕೆಲ್ಸ, ಅವನ್ ಮಾಡಬೇಕಾಗಿರೋದು ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾ ಇರೋ, ದೇವ್ರು ನಡಿಬೇಕಾಗಿರೋ ದಾರಿಯಲ್ಲಿ ಹೇಗೆ ನಡೀಬೇಕು ಅಂತ ತಿಳ್ಕೊಂಡು ನಡಿಯೋದು ದೇವರ ಮೇಲೆ ಇರೋದು ಭಯ. ಇಲ್ಲಾದ್ರೆ ದೇವ್ರ ನನಗೆ ಹೊಡಿತಾನೆ, ಬೈತಾನೆ, ಸಾಯಿಸ್ತಾನೆ, ಇದೆಲ್ಲ ಭಯ ಅಂತ ಹೇಳ್ತಾ ಇರೋದು. ದೇವರು ನನಗೆ ತೋರಿಸಿದಂತ ದಾರಿಯಲ್ಲಿ, ಆ ದೇವರ ದಾರಿಯಲ್ಲಿ ನನ್ ನಡೆಯುವಾಗ ಅವನನ್ನ ಭಯಪಟ್ಟು ನಾನ್ ಜೀವಿಸುವಂತ ಲೆಕ್ಕ ಆಗುತ್ತೆ. ಇಲ್ಲಿ ಅದೇ ರೀತಿಯಾಗಿ ತಂದೆ ತಾಯಿಗಳು ಹೊಡಿತಾರೆ, ಬಡಿತಾರೆ ಅಂತ ಹೇಳಿಬಿಟ್ಟು, ಇಲ್ಲಾಂದ್ರೆ ಬೇರೆ ಏನೋ ಒಂದು ಮಾಡ್ತಾರೆ, ಬೈತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟವಾಗಿರೋದ ರೀತಿಯಲ್ಲಿ ಆಕ್ಟ್ ಮಾಡೋದಲ್ಲ.
ನಿಜವಾಗ್ಲೂ ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನನ್ನ ತಂದೆ ತಾಯಿ ನನಗೆ ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ನನ್ನ ಮೇಲೆ ಇರೋದು ಹೆಚ್ಚಾಗಿ ಪ್ರೀತಿಯಿಂದ, ಅದರಿಂದ ಅವರಿಗೆ ನೋವಾಗಬಾರ್ದು, ಅದೇ ರೀತಿಯಲ್ಲಿ ನನಗೆ ಒಳ್ಳೇದಾಗಬೇಕು ಅಂತ ಉದ್ದೇಶದಲ್ಲಿ ಅವ್ರು ಹೇಳ್ತಾ ಇರೋದ್ರಿಂದ ಒಂದು ಡಾಟ್ ಆ ಕಡೆ ಈ ಕಡೆ ಹೋಗದಲ್ಲೇ ಅನುಸರಿಸುವಂತ ಮಕ್ಕಳೇ ನಿಜವಾಗ ತಂದೆ ತಾಯಿಗಳಿಗೆ ಅನುಗುಣರಾದಂತ ಮಕ್ಕಳು. ನಾನು ಅವ್ರ ಮಗನು, ನಾನು ಅವ್ರದ್ದು ಮಗಳು ಅಂದ್ರೆ ಹೇಳಲಿಕ್ಕೆ ಎಲ್ಲರಿಗೂ ತುಂಬಾ ಹೆಮ್ಮೆ ಇರುತ್ತೆ. ಯಾಕಂದ್ರೆ ತಂದೆ ತಾಯಿಗಳಿಗೂ ಒಂದು ಪೊಸಿಷನ್ ಇರುತ್ತೆ, ಇಲ್ಲಾದ್ರೆ ಅವ್ರದೊಂದು ವ್ಯಾಲ್ಯೂ ಇರುತ್ತೆ, ಸೊಸೈಟಿಲಿ ಒಂದು ಸ್ಟ್ಯಾಟಸ್ ಇರುತ್ತೆ ಈ ಲೆಕ್ಕದಲ್ಲಿ. ಇಲ್ಲಾದ್ರೆ ನನಗೆ ಅವ್ರು ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು. ನಿಜವಾಗಲು ನಮ್ಮ ತಂದೆ ತಾಯಿಗಳನ್ನ ನಾವು ಅನುಸರಿಸಬೇಕಾಗಿರೋದು ಏನಂತ ಹೇಳಿದ್ರೆ ಅವರ ಮಾತು ಪ್ರಕಾರ ನಡೆಯುವಾಗ ನಿಜವಾಗಲು ಅವರ ಮೇಲೆ ಭಯ ಭಕ್ತಿ ನಂಬಿಕೆ, ಅವರ ಮೇಲೆ ಪ್ರೀತಿ ಅಂತ ಹೇಳ್ತಾರೆ. ಅದು ಪ್ರೀತಿ ಇಲ್ಲದಲ್ಲಿ ಇರೋರು ಆ ಸಮಯದಲ್ಲಿ ಆ ಕೆಲಸ ಆಗ್ಬೇಕು ಅಂತ ಹೇಳಿಬಿಟ್ಟು ಈಗ ರೆಗ್ಯುಲರ್ ಆಗಿ ಕಾಣಿಸುವಂತ ಒಂದು ಕೆಲಸ ಕೇಳ್ತೀನಿ. ಸಣ್ಣ ಮಕ್ಕಳು 2 ವಯಸ್ಸು 1.5 ವಯಸ್ಸು 3 ವಯಸ್ಸಿನ ಮಕ್ಕಳಿಗೆ ಊಟ ಮಾಡಿಸೋ ಮೊಬೈಲ್ ಏನ್ಗೆ 6 ತಿಂಗಳಾಗಿರೋದು ಮಗುವಿನ ಕೈಯಲ್ಲಿ ಮನೆ ಒಂದು ಮೊಬೈಲ್ ಉಂಟು, ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ತಾ ಇದ್ದಾರೆ. ಹೆಂಗಾದ್ರೂ ಊಟ ಮಾಡಲಿ ಅಂತ ಉದ್ದೇಶ. ಇದೇನಾಗುತ್ತೆ, ಬರ್ತಾ ಬರ್ತಾ ಅಭ್ಯಾಸ ಅಭ್ಯಾಸ ಆಗಿ ಇವನು 22 ವಯಸ್ಸು ಆಗಿದ್ರು ಇವನ್ ಹಠ ಮಾಡ್ತಾನೆ, ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನ್ನ ಇವರಿಗೆ ಇಷ್ಟ ಆಗಿರೋದು ಯಾವ ಕೆಲಸ ಮಾಡಲ್ಲ. ಪ್ರಿಯ ತಂದೆ ತಾಯಿ ಅವರಿಗೆ ನನಗೆ ಹೇಳಲಿಕ್ಕೆ ಇರೋದು ಅಂತ ಹೇಳಿದ್ರೆ ನಮಗರ್ಥ ನಮಗೆ ಕೊಟ್ಟಂತ ದೇವ್ರ ವಾಕ್ಯದಲ್ಲಿ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು, ಇಬ್ರಿ ಲೇಖನದಲ್ಲಿ ಆಗಲಿ ಹಳೆ ಹುಡುಗಿದಾಗಲಿ ಎಷ್ಟೋ ಇದೆ. ಚಿಕ್ಕ ವಯಸ್ಸಲ್ಲೇನೆ ನಮಗೆ ಅವರು ಒಳ್ಳೆ ದಾರಿಯಲ್ಲಿ ತರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಅವರೆಷ್ಟು ದೊಡ್ಡದಾದ್ಮೇಲೆ ದೊಡ್ಡವರಾದ್ಮೇಲೆ ನಮಗೆ ಅವ್ರನ್ನ ಸರಿ ಮಾಡಿಸ್ಲಿಕ್ಕೆ ಆಗಲ್ಲ. ಈ ಹಳೆಯ ಕಾಲದಲ್ಲಿ ಒಂದೊಂದು ತಾತ ಎಲ್ಲ ಕೆಲವೊಮ್ಮೆ ಹೇಳ್ತಾರ, ಅಜ್ಜಿಲ್ಲ ಹೇಳ್ತಾರ ಒಂದು ಮಾತಿದೆ ಏನಂತ ಹೇಳಿದ್ರೆ ಅಡಕೆ ಅಂತ ಹೇಳಿದ್ರೆ ಅದು ನಮ್ದು ಇಲ್ಲಿ ಹಿಂಗೆ ಕಿಡಿಸ್ಬೋದು, ಎಲ್ಲಾದ್ರೂ ಜೋಬಲ್ಲಿ ಇಟ್ಕೊಂಡು ಇಡೋದು, ಅದು ಮರ ಆಗಿದ್ರೆ ನಮಗೆ ಯಾವ ತರ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ. ನಿಜ, ಅದೊಂದು ದೊಡ್ಡ ಒಂದು ವ್ಯಕ್ತಿ ಆದ್ಮೇಲೆ ಇಲ್ಲಾದ್ರೆ ಒಂದು ದೊಡ್ಡ ಸ್ಟೇಜ್ಗೆ ಮಟ್ಟಿಗೆ ಬೆಳೆದಾದ್ಮೇಲೆ ನಮಗೆ ಯಾವತ್ತೂ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕಿಂತ ಮುಂಚೆನೆ ದೇವರ ದಾರಿಯಲ್ಲಿ ದೇವರ ಮಾರ್ಗದಲ್ಲಿ ಆ ಚಿಕ್ಕ ವಯಸ್ಸಲ್ಲಿ ಕೊಟ್ರೆ ಹೆಂಗ್ ಗೊತ್ತಾ ನಿಮ್ಗೆ, ಈ ಮಕ್ಕಳಿಗೆ ಬೇಕಾಗಿರೋದು ಅವರಿಗೆ ಆ ಮನಸ್ಸಲ್ಲಿ ಬೇಕಾಗಿರೋದನ್ನೇ ಅವ್ರ ಮನಸ್ಸಲ್ಲಿ ತುಂಬಿಸಿದ್ರೆ ಏನಾಗುತ್ತೆ ಅಂದ್ರೆ ಜಸ್ಟ್ ಲೈಕ್ ಬೆಲ್ಟ್ ತರ ಈ ಚೈನ್ ತಿರುಗ್ತಾ ಇರೋದೆಲ್ಲ ಬೆಲ್ಟ್ ಇರುತ್ತಲ್ಲ ಮಿಷಿನ್ ಕಡೆ, ನಮ್ದು ಹಿಟ್ಟೆಲ್ಲ ಮಾಡ್ಸಾರ ಕಡೆ ನೀವು ನೋಡಿ ಇರ್ತೀರಾ, ಅದೇ ತರ ಒಂದು ಮಿಷಿನ್. ಆ ಮಿಷಿನ್ ಇಲ್ಲಿ ಆ ಬೆಲ್ಟ್ ಯಾವಾಗಲೂ ತೆಗೆದಿಟ್ಟಿರ್ತಾರೆ, ಯಾಕಂದ್ರೆ ಯಾವ್ದಕ್ಕೆ ಹಾಕ್ಬೇಕು ಯಾವ್ದಕ್ಕೆ ಹಾಕ್ಬೇಡ ಅಂತ ಗೊತ್ತಿಲ್ಲ, ಒಂದೊಂದಕ್ಕೆ ಒಂದೊಂದು ಬೆಲ್ಟ್ ಸೈಜ್ ಇರುತ್ತೆ. ಒಂದ್ಸರಿ ಅದು ತೆಗೆದು ಅದ್ರ ಮೇಲೆ ಸಿಕ್ಸ್ ಆದ್ಮೇಲೆ ಅದೇ ಟ್ರಾಕ್ ಅಲ್ಲಿ ಆ ಬೆಲ್ಟ್ ಓಡ್ದಾ ಇರುತ್ತೆ, ಅದು ಆಚೆಗೆ ಹೋಗಲ್ಲ ಈಚೆಗೆ ಹೋಗಲ್ಲ. ಅದೇ ತರನೇ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ದೇವರ ದಾರಿಯಲ್ಲಿ ನಡೆಸ್ಬೇಕಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಯಹೋವನ ಭಯವು, ಯಹೋವನ ಭಯ ಅಂತ ಹೇಳಿದ್ರೆ ಅವನು ಹೇಳಿದಂತ ಮಾತನ್ನೇ ಅನುಸರಿಸಿ ನಡೆಯೋದು ನಿಜವಾದ ಭಯ ಅಂತ ಹೇಳ್ತಾರದು. ಇಲ್ಲಿ ಆ ಭಯವು ಏನಾಗಿದೆ, ನಿನ್ನಲ್ಲಿ ಆ ಭಯ ಇದ್ರೆ ಅದು ಜೀವದಾಯಕವು. ಭಯಭಕ್ತಿ ಉಳ್ಳವನು ತೃಪ್ತನಾಗಿ, ಎರಡು ವಿಷಯ ಬರ್ತಾರದು ದೇವರಲ್ಲಿ ಭಯ ಉಳ್ಳವನಾಗಿ ನೀನು ದೇವರ ಮಾತು ಪ್ರಕಾರ ನೀನು ನಡೆಯುವಾಗ ನಿನ್ನ ಜೀವನದಲ್ಲಿ ತೃಪ್ತಿ ಉಳ್ಳವನಾಗಿ ಯಾವುದೋ ಸ್ಯಾಟಿಸ್ಫ್ಯಾಕ್ಷನ್. ಎಷ್ಟೋ ಜನಗಳಿದ್ದಾರೆ, ಎಷ್ಟೋ ಕೆಲಸ ಮಾಡ್ತಾರೆ, ಎಷ್ಟೋ ದುಡ್ಡು ಸಂಪಾದನೆ ಮಾಡ್ತಾರೆ, ಎಷ್ಟೆಷ್ಟು ಸೇವೆಗಳು ಮಾಡ್ತಾರೆ, ಏನೇನು ಮಾಡಿದ್ರು ಅವ್ರ ಜೀವನದಲ್ಲಿ ಆ ತೃಪ್ತಿ ಅಂದವರು ಒಂದು ಇರಲ್ಲ, ಇನ್ನೊಂದು ಸಮಾಧಾನ ಅನ್ನೋದು ಇರಲ್ಲ. ಪ್ರಾಪಂಚಿಕವಾಗಿರೋ ಮನುಷ್ಯರಲ್ಲಿ ನಾವು ಜಾಸ್ತಿ ನೋಡ್ತಾ ಇರೋದು ನಮ್ಮ ಇದರಲ್ಲಿ ನೋಡೋದಕ್ಕಿಂತ, ಯಾಕಂದ್ರೆ ಹಣ ಸಂಪಾದಿಸದಲ್ಲಿ ಇದು ಮಾಡ್ಕೊಳ್ಳೋದಲ್ಲಿ ರೀತಿಯಲ್ಲಿ ಆಸ್ತಿ ಮಾಡ್ಕೊಳ್ಳೋದ್ರಲ್ಲಿ ರೀತಿಯಲ್ಲಿ ಅವ್ರು ಕೊಡ್ತಾ ಇದಾರೆ ಓಡ್ತಾ ಇದಾರೆ. ಒಂದಿನ ಏನಾದ್ರೂ ಒಂದು ಹುಷಾರಿಲ್ಲ ಅದೆಲ್ಲ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಬೆಡ್ ಅಲ್ಲಿ ಮಲಗಿರೋ ಸಮಯದಲ್ಲಿ ಡಾಕ್ಟರ್ ಹೇಳ್ತಾರೆ, ನೋಡಿ ಇನ್ನು ಮುಗೀತು ಬಾಕಿ ಇರೋದೆಲ್ಲ ಅದನ್ನು ಆಲ್ಮೋಸ್ಟ್ ಸ್ಟೇಜ್ ಬಂದು ಯಾರಿಗಾದ್ರೂ ಹೇಳಲಿಕ್ಕಿದ್ರೆ ಹೇಳ್ಕೊಳ್ಳಿ ಅಂತ ಕೇಳುವ ಆ ನಿಮಿಷ ತಂಗ ನಾವು ಯೋಜನೆ ಮಾಡಲ್ಲ, ಅಲ್ಲಿ ನಾವು ಯೋಜನೆ ಮಾಡ್ತೀವಿ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಈ ಪ್ರಪಂಚದಲ್ಲಿ ಓಡಿ ಯಾರ್ಯಾರಿಗೆ ಮೋಸ ಮಾಡಿದ್ರೆ, ಎಷ್ಟೆಷ್ಟು ಜನಕ್ಕೆ ಕೂಲಿ ಕೊಡೋದಲ್ಲ, ಎಷ್ಟೆಷ್ಟು ಜನಕ್ಕೆ ದುಡ್ಡು ಕೊಡೋದಲ್ಲ, ಯಾರ್ಯಾರು ಮಾಡ್ಕೊಳ್ಳೋದಲ್ಲೇ ನಾನು ದುಡ್ಡು ಸಂಪಾದನೆ ಮಾಡಿ 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 ಇಟ್ಟು ಈ ಸಮಯದಲ್ಲಿ ಅದರಿಂದ ಏನ್ ಸಿಕ್ತು ನನಗೆ, ನನ್ನ ಜೀವನದಲ್ಲಿ ಒಂದು ಸಮಾಧಾನ ನನ್ನ ನಡೆಸ್ಲಿಕ್ಕೆ ಆಗ್ಲಿಲ್ಲ. ಪ್ರಿಯರೇ, ದೇವರ ಭಯಭಕ್ತಿ ಇರುವ ಒಬ್ಬ ವ್ಯಕ್ತಿ ಅವನು ನಿಜವಾಗಲು ದೇವರ ಮಾತಿನ ಪ್ರಕಾರ ನಡೀತಾನೆ. ಅವನು ಕೊನೆಯ ದಿವಸ ಇದೇ ತರ ಅವನು ಇದೇ ತರ ಒಂದಿನ ಬೆಡ್ ಅಲ್ಲಿ ಮಲಗ್ತಾನೆ, ಅವಾಗ ಅವನು ದೇವರಿಗೆ ಸ್ತುತಿಸ್ತೋತ್ರ ಹೇಳ್ತಾನೆ, ದೇವರು ಇಷ್ಟು ವರ್ಷ ನನಗೆ ನಿನ್ನ ಆಯಸ್ಸು ಆರೋಗ್ಯ ಕೊಟ್ಟಿದೆಯಲ್ಲ, ಸಮಾಧಾನ ಸಂತೋಷ ನನಗೆ ಕೊಟ್ಟಿದೆಯಲ್ಲ, ನಿನ್ನ ವಾಕ್ಯ ನನಗೆ ಕೊಟ್ಟಿದೆಯಲ್ಲ, ನಿನ್ನ ಪ್ರೀತಿ ನಾನು ಅನುಭವಿಸಿದ್ದೇನೆ, ಸಂತೋಷ ದೇವರೇ ನನಗೆ ಖುಷಿಯಾಗಿ ನಾನು ಬರ್ಲಿಕ್ಕೆ ರೆಡಿ ಆಗಿದೆ. ಅವನಲ್ಲಿ ಅಸಮಾಧಾನ ಇರಲ್ಲ. ಇಲ್ಲಿ ನೋಡಿ, ಯಹೋವನ ಭಯವು ಜೀವದಾಯಕವು, ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವ ಅಂತ ಹೇಳ್ತಾರೆ ಅದನ್ನೇ
ನಮ್ಮಲ್ಲಿ ನೆಲೆಗೊಳಿಸುವಂತದ್ದು ಯೆಹೋವನ ದೇವರ ಮೇಲೆ ಇರೋದು ಭಯ. ಅದು ನಮ್ಮನ್ನ ತೃಪ್ತಿಯುಳ್ಳಾಗಿ ನೆಲೆಗೊಳ್ಳುವನು. ಅವನಿಗೆ ಕೇಡು ಸಂತೋಷ, ಪ್ರಾಪಂಚಿಕವಾಗಿರೋದು ಕೇಡುಗಳು ದುಃಖಗಳು ಸಹ ಅದೆಲ್ಲ ನನಗೆ ಹೇಳ್ತಾ ಇರೋದು. ಇಲ್ಲಿ ಕೇಳೋ ಒಂದು ವಿಷಯ ಏನಂತ ಹೇಳಿದ್ರೆ, ಅವನಿಗೆ ಕೊನೆಯದಾಗಿ ಯಾವ ಕೇಡನ್ನು ಸಂಭವಿಸದಲ್ಲೇ ಆ ಪರಲೋಕ ಅಂತ ಪ್ರತ್ಯಾಶೆ ಅವನಲ್ಲಿ ಇರುತ್ತೆ. ಆ ನಂಬಿಕೆಯಲ್ಲಿ ಅವನು ದೇವರ ರಾಜ್ಯಕ್ಕೆ ಹೋಗುವಂತಾಗಿ ಇರ್ತದೆ. ಇನ್ನೊಂದು ವಾಕ್ಯ ನೋಡೋಣ. ಅದೇ ರೀತಿಯಾಗಿ ಆ ಒಂದನೇ ಅಧ್ಯಾಯ ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಏಳನೇ ವಾಕ್ಯ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಫಸ್ಟ್ ಇಂದೇನೆ ನಾವು ನೋಡ್ಕೊಂಡ್ ಬಂದಿರೋ ಒಂದು ಮಾತ್ರ ಇಲ್ಲಿನೂ ಮತ್ತೆ ಬಂದು, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಅಂತ. ಅಂದ್ರೆ ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅದು ಒಂದು ಸ್ವಲ್ಪ ಡೋಸ್ ಬೇಕು, ಅವರಿಗೆ ಒಂದು ಕೋಲ್ ಹಿಡ್ಕೊಂಡ ಏನಾದ್ರು ಒಂದು ಹೇಳಿಕೊಟ್ರೆ, ಆ ಭಯದಲ್ಲಿ ಒದೆ ಬೀಳುತ್ತೆ ನೋವಾಗುತ್ತೆ ಅಂತ ವಿಚಾರದಲ್ಲಿ ಅವ್ರು ಕಲಿತಾರೆ. ಇಲ್ಲಿ ಅದೇನಕ್ಕೆ ಅವನಿಗೆ ಇದಾಗುತ್ತೆ, ಬರ್ತಾ 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 ಒದೆ ಬೀಳುತ್ತೆ ಅಂತ ಭಯದಲ್ಲಿ ಕಲಿತಾ ಇರೋದು ಅದು ಅವನಿಗೆ ತಿಳುವಳಿಕೆಯಾಗಿ ಚೇಂಜ್ ಆಗುತ್ತೆ. ಹೌದು, ಅವತ್ತು ನನ್ನ ಸರ್ ನನಗೆ ಹೊಡೆದಿರೋದು, ನನ್ನ ಟೀಚರ್ ನನಗೆ ಹೊಡೆದಿರೋದು, ನಮ್ಮ ಅಪ್ಪ ಬೈದಿರೋದು ಹೊಡೆದಿರೋದು, ಇವತ್ತು ನನಗೆ ಎಷ್ಟು ಈ ಸ್ಟೇಜ್ ಅಲ್ಲಿ ಇಲ್ಲಿ ನಾನು ಇಲ್ಲಿಗೆ ಕಾರಣ ಆಗಿರೋದು, ಅವತ್ತು ನನಗೆ ಅವ್ರು ಮಾಡಿದಂತ ಆ ಶಿಕ್ಷಣ ರೀತಿಯನ್ನು ಮೆಥಡ್ ಅನ್ನು ನನಗೆ ಕೊಟ್ಟಿರೋ ಆ ಟ್ರೀಟ್ಮೆಂಟ್ ಅನ್ನು. ಒಂದು ವೇಳೆ ಅವ್ರು ನನಗೆ ಈ ರೀತಿ ಮಾಡ್ಲ, ನೀನೇ ನಿನಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಿ, ಇಲ್ಲ ಅದ್ ಹಿಂಗೆ ಮಾಡಿ ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಇವತ್ತಿನ ಈ ಸ್ಟೇಜ್ ಅಲ್ಲಿ ಈ ಸಂತೋಷದಲ್ಲಿ ಸಮಾಧಾನದಲ್ಲಿ ನಾನು ಇರ್ತಾ ಇರಲ್ಲ, ಅದೆಷ್ಟೋ ಜನಗಳಿಗೆ ಹೇಳಿದ ಮಾತು ನಾನು ಕೇಳಿಸ್ಕೊಂಡು. ಅದೇ ರೀತಿಯಾಗಿ ಅವತ್ತಿದೇ ತುಂಬಾ ಶ್ರೀಮಂತರಾಗಿರೋದು ಮನೆಯಲ್ಲಿ ಇರೋದು ಮಕ್ಕಳಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಹೊಡಿಯೋದು ಬಾಕಿ ಇರೋದಲ್ಲ, ಸ್ವಲ್ಪ ಕಮ್ಮಿ ಅವ್ರ ಮುದ್ದು ಮಾಡ್ತಾರೆ ಆಮೇಲೆ ಇದು ಆ ರೀತಿಯಲ್ಲಿ ನಾನು ನೋಡಿದ್ದೀನಿ. ಅವರು ಹತ್ತನೇ ಕ್ಲಾಸ್ ಆಗಿ ಪಿ ಯು ಸಿಗೆ ಫೇಲ್ ಆಗಿ, ಇಲ್ಲಾಂದ್ರೆ ಡಿಗ್ರಿಗೆ ಫೇಲ್ ಆಗಿ, ಲೈಫ್ ಅಲ್ಲಿ ಎಲ್ಲಿನೂ ಒಂದು ಏಮ್ ಸಿಕ್ಕದಲ್ಲೇ ಅವ್ರಿಗೆಲ್ಲೋ ಒಂದ್ ಕಡೆ ಹಳೆ ಫ್ರೆಂಡ್ಸ್ನೇ ಯಾರಾದ್ರೂ ಸಿಕ್ಕಿದ್ರೆ ಮಾತಾಡ್ತಾರೆ. ಅವತ್ತು ಆ ಟೀಚರ್ದ ಮಾತು ನಾನು ಕೇಳಿಸ್ಕೊಂಡಿದ್ರೆ, ಇಲ್ಲಾಂದ್ರೆ ಇಂಥವ್ರದ ಮಾತು ನಾನು ಕೇಳಿಸ್ಕೊಂಡಿದ್ರೆ, ಇವತ್ತು ನನಗೆ ಈ ಅವಸ್ಥೆ ಬರ್ತಾ ಇರಲಿಲ್ಲ. ಪ್ರಿಯರೇ, ಎಲ್ಲ ಮಿಂಚ ಆದ್ಮೇಲೆ ಹೇಳಿ ಏನ್ ಪ್ರಯೋಜನ ಇಲ್ಲ. ಇಲ್ಲಿ ನೋಡಿ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಆದ್ರಿಂದ ಒಂದು ಮಾತಲ್ಲಿ ಹೇಳ್ತಾ ಇರೋದಂತ ಹೇಳಿದ್ರೆ, ಹೆಚ್ಚಾಗಿ ದೇವರ ವಾಕ್ಯವನ್ನು, ಆ ದೇವರ ಭಯಭಕ್ತಿಯಿಂದ ದೇವರ ವಾಕ್ಯವನ್ನು ಯಾರು ಕಲಿತಾರೋ. ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ನಾನು ನಮ್ಮ ಸಭೆಗೆ ಬಂದು ಎಲ್ಲಾದ್ರಲ್ಲಿ ಇದು ಮಾಡ್ಕೊಂಡು ಓದ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೀನಿ. ನಾರ್ಮಲ್ ಕೇಸ್ ಅಲ್ಲಿ ಹಿಂಗೆ ಬೈಬಲ್ ಓದ್ಬೇಕು, ಓದಾಯ್ತು ಮುಗೀತು ಅಲ್ಲಿಗೆ ಕ್ಲೋಸ್. ಬಟ್ ಯಾವಾಗ ಇದು ನಾನು ಕಲೀಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಬೈಬಲ್ ಓದಲಿಕ್ಕೆ ಶುರು ಮಾಡಿದ್ಯೋ, ಅವತ್ತೇನೆ ಆಕ್ಚುಲಿ ನನಗೆ ಈ ತಿಳುವಳಿಕೆ ಅಂದಿರೋ ಮೂಲೆಯಿಂದ ಶುರುವಾಯಿತು. ಅವಾಗ ಹುಡ್ಕೊಂಡು ಹೋಗುವ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಅಂತ ಹೇಳಿದ್ರೆ ಒಂದು ಚಾಪ್ಟರ್ ಸಿಕ್ತು, ಇಲ್ಲಾದ್ರೆ ಒಂದಿಷ್ಟು ವಾಕ್ಯ ಸಿಕ್ಕಿದೆ, ಒಂದು ವಾಕ್ಯ ಓದಿದೆ, ಅಲ್ಲ ಕ್ಲೋಸ್ ಆಯ್ತು ಮುಗೀತು. ಬಟ್ ನನ್ಗೆ ಯಾವಾಗ ಇದನ್ನ ಕಲೀಲಿಕ್ಕೆ ಕೂತಿದ್ರೆ ಅಂತ ಹೇಳಿ ಓದುವಾಗ ನನ್ಗೆ ಎಷ್ಟು ಓದಿದ್ರು ಸಾಕಾಗ್ತಾ ಇಲ್ಲ, ಇನ್ನೂ ಪ್ರಶ್ನೆಗಳು, ಇನ್ನೂ ಇದು ಏನಾಗಿರುತ್ತೆ, ಇದಾದ್ಮೇಲೆ ಇನ್ನೇನಾಯ್ತು, ಈ ತರ ಎತ್ತು ಬರ್ಲಿಕ್ಕೆ ಆಗದಲ್ಲಿ ಇರೋದ್ ರೀತಿಯಲ್ಲಿ ನಾವು ಅಲ್ಲಿ ಸಿಗಾಕ. ಪ್ರಿಯರೇ, ನಮ್ಮಲ್ಲಿ ಯಾವಾಗ ಈ ಯೋಜನೆ ಬರುತ್ತೋ, ನಮ್ಮಲ್ಲಿ ಯಾವಾಗ ಈ ಚಿಂತೆ ಬರುತ್ತೋ, ಇದು ನನಗೆ ಅಮೂಲ್ಯವಾಗಿರೋದು, ಇದರಲ್ಲಿ ಇನ್ನೂ ನಾನು ಹೆಚ್ಚಾಗಿ ಏನೇನೋ ತಿಳ್ಕೊಳ್ಳಿಕ್ಕಿದೆ ಅಂತ ಭಾವನೆ ಯಾವಾಗ ನಮ್ಮ ಮನಸ್ಸಲ್ಲಿ ಬರುತ್ತೋ, ಅವಾಗ ನಿಜವಾಗ್ಲೂ ನಮ್ಮ ದೇವರ ವಾಕ್ಯದಲ್ಲಿ ಅದ್ರ ಗೂಢಾರ್ಥವನ್ನು, ಅದರ ತಿಳುವಳಿಕೆ, ಎಕ್ಸಾಕ್ಟ್ಲಿ ಅದರದ್ದು ತಿಳುವಳಿಕೆ ಅಂತ ಹೇಳೋದು ಅಲ್ಲಿ ಸುಲಭ ಆಗುತ್ತೆ. ಇದರಲ್ಲಿ ಇದೆ, ಏನೋ ಇದೆ. ಬಾಕಿಯವ್ರು ಹೇಳಿ ನಾನು ಕೇಳಿಸ್ಕೊಂಡಿರೋದಲ್ಲ, ಬಾಕಿಯವ್ರ ಮಾತುಗಳ ಅನುಸರಿಸಿಕೊಂಡಲ್ಲ, ತಂದೆ ತಾಯಿ ಬೈತಾರೆ ಅಂತ ಹೇಳ್ಕೊಂಡಲ್ಲ, ಬಟ್ ಸಮಥಿಂಗ್ ನನಗೆ ಇದರೊಳಗೆ ಅಂತ ಸಿಗ್ಲಿಕ್ಕಿದೆ. ಸಮಥಿಂಗ್ ಅಂತ ಹೇಳಿ ನಾವು ಹೇಳಿದ್ವಿ ಅದೇ ವಾಕ್ಯಕ್ಕೆ, ಆದ್ರೆ ಅದು ಸಮಥಿಂಗ್ ಅಲ್ಲ, ಅದು ಎಷ್ಟೋ ಬಿಗ್ ಥಿಂಗ್, ನಮಗೆ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಆಗದಕ್ಕಿಂತಲೂ ಹೆಚ್ಚಾಗಿರೋದು ಅಂತ ಗೂಢಾರ್ಥಗಳು, ಸತ್ಯಗಳು, ದೇವರ ಮಿರಾಕಲ್ಸ್, ದೇವರ ಮನುಷ್ಯನ ಕೊಟ್ಟಂತ ಅವಕಾಶಗಳು, ದೇವರ ಮನುಷ್ಯ ತೋರಿಸಿದ ಕರುಣೆ, ಇದೆಲ್ಲದನ್ನು ಈ ದೇವರ ವಾಕ್ಯದಲ್ಲಿ. ಅದಕ್ಕೋಸ್ಕರನೇ ಈ ಸೇರಿ ನಾನು ಈ ಜ್ಞಾನೋಕ್ತಿ ಪುಸ್ತಕದಿಂದ ದೇವರ ಕಾರ್ಯ ವಾಕ್ಯ ಕಲಿಯೋದಕ್ಕೆ ಏನ್ ನೆಸೆಸಿಟಿ ಅಂದ್ರೆ ಏನಂದ್ರೆ ಇಂಪಾರ್ಟೆನ್ಸ್ ಆಫ್ ದ ಈ ಬೈಬಲ್ ಸ್ಟಡಿ ಎಂದ ನಾನು ಹೇಳಿದ್ದು. ದೇವರ ಜ್ಞಾನ ಬೇಕು ನಮಗೆ. ಇನ್ನೊಂದು ವಾಕ್ಯ ಉದಾಹರಣೆ, ಅದೇ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿಮೂರನೇ ವಾಕ್ಯ.
ಯಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಥ್ಯಾಂಕ್ ಯು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಯಹೋವ ಭಯಭಕ್ತಿಯಲ್ಲಿರುವಂತ ಒಬ್ಬ ವ್ಯಕ್ತಿ, ಯಹೋವನ ಭಯಭಕ್ತಿ ಅಲ್ಲಿ ಫಸ್ಟ್ ಹೇಳದೆಂದ್ರೆ ಪಾಪ ದ್ವೇಷವನ್ನು ಹುಟ್ಟಿಸ್ ಅಂದ್ರೆ ಪಾಪ ಮಾಡ್ಲಿಕ್ಕೆ ಒಂದು ಇಂಟೆನ್ಷನ್ ಬರುವಾಗ, ಯಾರಿಗಾದ್ರೂ ಬಯಲಿಕ್ಕೆ ಅಂತ ಇಂಟೆನ್ಷನ್ ಬರುವಾಗ, ಯಾರಾದ ಬಗ್ಗೆ ಕೆಟ್ಟದಾಗಿ ಮನಸ್ಸಲ್ಲಿ ಯೋಜನೆ ಮಾಡುವಾಗ, ಅದು ಇಲ್ಲ, ಇದು ನನ್ನ ದಾರಿಯಲ್ಲ, ನಾನು ಹಿಂಗೆ ಯೋಜನೆ ಮಾಡಬಾರದು, ನಾನು ದೇವರ ಮಗ, ದೇವರ ಮಗ, ದೇವರನ್ನ ಮಗಳಾಗಿರುವ ನಾನು ಈ ರೀತಿಯಲ್ಲಿ ಯಾವತ್ತು ಯೋಜನೆ ಮಾಡಿದ್ರು ನನ್ನ ದೇವರಿಗೆ ಇದು ಇಷ್ಟನೇ ಆಗಲ್ಲ, ಆದ್ದರಿಂದ ನಾನು ಈ ರೀತಿಯಲ್ಲಿ ಯೋಜನೆ ಮಾಡಲ್ಲ, ಈ ರೀತಿಯಲ್ಲಿ ಮಾತಾಡಲ್ಲ, ಈ ರೀತಿಯಲ್ಲಿ ಬಿಹೇವ್ ಮಾಡಲ್ಲ, ಈ ರೀತಿಯಲ್ಲಿ ತಪ್ಪುಗಳು ನಾನು ಮಾಡಲ್ಲ ಅಂತ ಒಂದು ಎಚ್ಚರಿಕೆ. ಈ ಎಚ್ಚರಿಕೆ ಎಲ್ಲಿಂದ ಬರ್ತಾ ಇರೋದು? ಆ ಮೊದಲನೇ ಹೇಳಿರೋ ತಿಳುವಳಿಕೆಯಿಂದ. ಆ ತಿಳುವಳಿಕೆ ಪಡ್ಕೊಂಡಿರುವ ಈ ಎಚ್ಚರಿಕೆ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ತಿಳುವಳಿಕೆ ಇಲ್ಲದಲೆ ನಾನು ಮಾಡಿದೆ ಸರಿ ಅಂತ ಹೇಳಿ ಎಲ್ಲರೂ ಗೊತ್ತಿರ್ತಾರೆ. ಯಾರಿಗೇನು ಪಾಪ ಮನೋಭಾವನೆ ಇರಲ್ಲ, ಪ್ರಜ್ಞೆನೇ ಇರಲ್ಲ, ನಾನು ಮಾಡಿದೆ ಸರಿ, ಅಲ್ಲಿಗೆ ಮುಗಿದೋಯ್ತು. ಪ್ರಿಯರೆ, ನಾವು ಮಾಡಿರೋದು ಸರಿಕ್ಕಿಂತ ಬೇರೆಯವರು ಮಾಡಿರೋದು ಸರಿ, ಇಲ್ಲಾಂದ್ರೆ ಬೇರೆಯವ್ರು ಮಾಡಿದ ಸರಿಕ್ಕಿಂತ ಬಿಟ್ಟಾಕಿ, ಬೇರೆಯವ್ರು ಮಾಡಿದ ತಪ್ಪು ಹುಡುಕೋದು ಯಾವಾಗ, ಮನುಷ್ಯನ ಸ್ವಭಾವ. ನಾವು ಬೇರೆಯವರಿಂದ ಒಬ್ಬರದಿಂದ ಒಳ್ಳೆತನ, ಅದು ಕ್ಯಾರೆಕ್ಟರ್ ನಮ್ಗೆ ಗೊತ್ತು. ಫಾರ್ ಎಕ್ಸಾಂಪಲ್, ಒಂದು ಬಿಳಿ ಶರ್ಟ್ ಹಾಕಿದ್ರೆ ಅದ್ರಲ್ಲೆಲ್ಲ ಒಂದು ಸಣ್ಣ ಕಪ್ಪು ಚುಕ್ಕಿ ಇದೆ, ಏನೇ ಒಂದು ಚುಕ್ಕಿ ಇದ್ರೆ ಫಸ್ಟ್ ಆ ಬಿಳಿ ಶರ್ಟಿಂದ ಅಷ್ಟು ಇದಲ್ಲ ನಮ್ಮ ಕಣ್ಣಲ್ಲಿ ಕಾಣಿಸೋದು. ಅಂತ ಆ ಪಾಯಿಂಟ್ ಎಲ್ಲಿ ಗಲೀಜಾಗಿದೆ ಆ ಪಾಯಿಂಟ್ ನಮ್ಮಲ್ಲಿ ಕಾಣಿಸ್ತದೆ. ಅದೇ ತರನೇ ಪ್ರತಿಯೊಂದು ವ್ಯಕ್ತಿಯಲ್ಲಿ ಇನ್ನು ಅದು ಸಣ್ಣ ತಪ್ಪಿದ್ರು ಕೂಡ ಹುಡುಕಿ ಯಾಕೆ ಏನಾಯ್ತು ಈ ರೀತಿಯಲ್ಲಿ ಪ್ರಶ್ನ ಮಾಡುವರಾಗಿರ್ತದೆ. ಆದ್ರೆ ನೀನು ಎಷ್ಟೋ ಒಳ್ಳೆ ಕಾರ್ಯಗಳು ಮಾಡಿದಿಲ್ಲ, ಅದು ಕಂಪೇರ್ ಮಾಡಿದ್ರದ್ದು ಏನಿಲ್ಲ. ಆದ್ರೆ ಇನ್ನು ಮುಂದೆ ತಿತ್ತಿ ಸಮಾಧಾನ ಸಂತೋಷದಿಂದ ನಡಿಬೇಕು, ಅದೊಂದು ಜವಾಬ್ದಾರಿ ಇದೆ ನಿನಗೆ, ದೇವರು ಕೊಟ್ಟಿದ್ದಾರೆ. ಹಿಂಗೆ ಹೇಳಲ್ಲ ಇಲ್ಲಿ, ಯಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳೇನು ಅಂದ್ರೆ ದೇವರ ಮಗನಾಗಿ ಮಗಳಾಗಿರುವಂತ ವ್ಯಕ್ತಿಗಳಲ್ಲಿ ಈ ಎಚ್ಚರಿಕೆ ಬರುತ್ತೆ. ನಮ್ಮಲ್ಲಿ ಒಂದು ಗರ್ವ ಮನೋಭಾವ, ಒಂದು ಅಹಂಭಾವ ಮನೋಭಾವ ಬರುವಾಗ ಅದರಲ್ಲಿ ಒಂದು ದುರ್ಮಾರ್ಗದಲ್ಲಿ ಬೇರೆ ಯಾರಾದ್ರೂ ಬನ್ನಿ ಹೋಗೋಣ ಚೆನ್ನಾಗಿದೆ ಅಂತ ಹೇಳಿ ಕರೆಯುವಾಗ, ಇಲ್ಲ ಅದರಿಂದ ದಾರಿ ಇದಲ್ಲ ಅಂತ ಎಚ್ಚರಿಕೆ ಬರುವಂತದ್ದು ಅದು ಎಲ್ಲಿ ಬರುತ್ತೆ? ಯಹೋವನಲ್ಲಿ ಭಯಭಕ್ತಿ ಇರುವಂಗೆ ಬರುತ್ತೆ, ಅವ್ರ ಮನಸ್ಸಲ್ಲಿ ಹುಟ್ಟುತ್ತೆ ಅದು. ಇಲ್ಲ ಇದು ನನ್ನ ದಾರಿ ಅಲ್ವೇ ಅಲ್ಲ, ಬೇಡ ಬಿಡಿ ನಿಮ್ ದಾರಿ ನಿಮ್ದು, ನನ್ನ ದಾರಿ ನನಗೆ, ನನ್ನ ಬಿಡ್ಬಿಡಿ ಅಂತ ರೀತಿಯಲ್ಲಿ ದೇವರ ದಾರಿಯನ್ನು ನಡೆಯುವಂತ ವ್ಯಕ್ತಿಗಳಾಗಿರ್ಬೇಕು. ಅದೇ ರೀತಿಯಾಗಿ 9:10 ವಾಕ್ಯದಲ್ಲಿ ಇದೆ, ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು. ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿ ದೇವರ ಜ್ಞಾನವನ್ನು ಪಡ್ಕೊಬೇಕಾಗಿರೋ ನೆಸೆಸಿಟಿ. ಸೊ ದೇವರ ಭಯ ಇಲ್ಲದಲ್ಲೇ ನಮಗೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ವಾಕ್ಯ ಪಾರಾಯಣದಲ್ಲಿ ಇಲ್ಲಿ ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಏನು ವರಗಳು ನಮಗೆ ಸಿಗಲ್ಲ, ಏನು ದೇವರ ಕಡೆ. ನಾನು ಯಾವಾಗಲೂ ಹೇಳ್ತಾ ಇರೋದು ನಮ್ಮ ಯೂತ್ಸ್ ಒಂದು ಮಾತಾಡ್ತಾರೆ, ಡೈರೆಕ್ಟ್ ಪರ್ಸನಲ್ ಕಮ್ಯುನಿಕೇಶನ್ ವಿತ್ ಗಾಡ್. ದೇವ್ರ ಜೊತೆ ಪರ್ಸನಲ್ ಆಗಿ ಮಾತಾಡೋಣ, ಎಲ್ಲ ಊರಲ್ಲಿರೋ ಎಲ್ಲ ಜೊತೆ ನಾವು ಫ್ರೆಂಡಲ್ಲಿ ಏ ಫ್ರೆಂಡ್ ಜೊತೆ ಅರ್ಧ ಗಂಟೆ ಮುಖ ಒಂದು ಗಂಟೆ ಮಾತಾಡೆ, ನಮ್ಮ ದೇವ್ರ ಜೊತೆ ಒಂದು 10 ನಿಮಿಷ ಮಲಗದಿಗಿಂತ ಮುಂಚೆ ಅಲ್ವತ್ತರಾಗಿ ಬೆಳಿಗ್ಗೆ ಒಂದು 10 ನಿಮಿಷ ಪರ್ಸನಲ್ ಕಮ್ಯುನಿಕೇಶನ್. ಬಾಯಲ್ಲಿ ಬಂದಾಗ ನನಗೆ ಅದು ಸಿಗ್ಬೇಕು ಇದು ಸಿಗ್ಬೇಕು ಅಂತ 100 ಹೇಳ್ತೀವಿ, ಆದ್ರೆ ದೇವರು ಏನ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ಲಿಕ್ಕೆ ಹೃದಯ ಕಿವಿ ಇದೆಯಲ್ಲ, ಅದು ಈ ಕಿವಿಯಲ್ಲಿ ಎಲ್ಲ ಕೇಳಿಸ್ಕೊಳ್ತಾ ಇರೋದು, ಈ ಹೃದಯದಲ್ಲಿ ಇದೆಯಲ್ಲ ಆ ಕಿವಿ, ಆ ಹೃದಯದ ಕಿವಿ ಓಪನ್ ಮಾಡಿ, ಆ ದೇವರಿಗೆ ಪ್ರತಿಯೊಂದರೂ ನಿಮಗೆ ಕೇಳಿಸುತ್ತೆ. ಇಲ್ಲಿ ನೋಡಿ, ಅದೇ ರೀತಿ 10:27 27:27 ಯಹೋವನಿಗೆ ಭಯಪಡುವವರು ದಿನಗಳಿಗೆ ಅಂದ್ರೆ ನೋಡಿ ದಿನಗಳಿಗೆ ವೃದ್ಧಿಯಾಗುವರು. ಆದ್ರೆ ಒಂದು ವಿಷಯ ನಮಗೆ ಗೊತ್ತಾಗಿರೋದು, ಪ್ರತಿಯೊಂದು ವಿಷಯದಲ್ಲಿನು ದೇವರ ಭಯಭಕ್ತಿ ಇರೋ ಒಂದು ವ್ಯಕ್ತಿಗೆ ಪ್ರತಿಯೊಂದು ಇದರಲ್ಲಿನು ಅವನ ಕೃಪಾವರಗಳನ್ನು ಬಿಟ್ಟು ಅವನು ಯಾವ ಕಾರಣದಲ್ಲಿನೂ ಅವನಿಗೆ ಯಾವುದು ಕೆಟ್ಟದಾಗಲ್ಲ. ಜ್ಞಾನೋಕ್ತಿಗಳು 14:27 ವಾಕ್ಯ, ಯಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಒಂದು ವಿಷಯ ಅಂತ ಹೇಳಿದ್ರೆ, ಈ ಜೀವದ ಬುಗ್ಗೆ ಅಂತ ಹೇಳಿದ್ರು ನಿಮಗೆ ಗೊತ್ತು, ಆ ಒಳ್ಳೆ ಜೀವ ಅಂತ ಸಿಕ್ಕುವಂತ ಜಾಗ, ಒಳ್ಳೆ ಜೀವ ಜಲ ಬರುವಂತ ಶುರು ಮಾಡುವಂತ ಒಳ್ಳೆ ಶುದ್ಧವಾಗಿರೋದಂತ ಆ ಒಂದು ಜಾಗ, ಅದೇನದು ಯಹೋವನ ಭಯ, ಬೇರೆ ಎಲ್ಲೂ ಅಲ್ಲ. ನಿನ್ನ ದೇವರನ್ನ ನೀನು ಭಯಪಟ್ಟು ಭಯಭಕ್ತಿಯಲ್ಲಿ ನೀನು ಜೀವಿಸಿದ್ರೆ ಸಾಕು, ನಿನಗೆ ಏನಾಗಲ್ಲ, ಮೃತ್ಯುಪಾಶದಿಂದ ನಿನಗೆ ಮರಣವೊಂದು ಆಗಲ್ಲ. ಈ ಮರಣ ಆಗಲ್ಲ ಅಂತ ಹೇಳುವಾಗ ಪ್ರಾಪಂಚಿಕವಾಗಿ ನಾವು ಸಾಯಲ್ಲ ಅಂತ ಮೀನಿಂಗ್ ಇಲ್ಲ, ಇದು ಎರಡನೇ ಸಾವು. ಮೊದಲನೇ ಸಾವು
ನಮ್ಮ ದೇಹ ಈ ಭೂಮಿಯಲ್ಲಿ ಬಿಟ್ಟು ದೇಹಿಯನ್ನು ಆತ್ಮನು ಈ ಪ್ರಪಂಚದಿಂದ ಪ್ರಯಾಣ ಮಾಡುತ್ತೆ. ದೇಹಿ ಏನಂತ ಇನ್ನೊಂದ್ಸರಿ ನಾನು ಹೇಳ್ಕೊಡ್ತೀನಿ ಇಲ್ಲಿ. ಅದು ಮೊದಲನೇದು. ಕೊನೆ ಮರಣ ಏನಂತ ಹೇಳಿದ್ರೆ ಲಾಸ್ಟ್ ಜಡ್ಜ್ಮೆಂಟ್ ಡೇ ಅಲ್ಲಿ ನೀನು ಸಾಯ್ತಾ ಇರದೇನೆ ಕೊನೆ ಮರಣ, ಎರಡನೇ ಮರಣ ಅಂತ ಹೇಳ್ತಾರೆ. ಅಲ್ಲಿ ಮೃತ್ಯುಪಾಶದಿಂದ ನೀನ್ ಹೆಂಗೆ ತಪ್ಪಿಸ್ಕೊಳ್ತೀಯ, ಬೇರೆ ಏನು ಬೇಡ, ನಿನ್ನ ದೇವರನ್ನ ಭಯಭಕ್ತಿಯಿಂದ ನೀನ್ ಪ್ರೀತಿಸಿದ್ರೆ ಸಾಕು, ನಿನ್ನ ದೇವರಲ್ಲಿ ಭಯಭಕ್ತಿ ಇಟ್ಕೊಂಡು ನೀನ್ ಜೀವಿಸಿದ್ರೆ ಸಾಕು, ನಿನ್ನ ದೇವರಲ್ಲಿ ಭಯಭಕ್ತಿ ಇಟ್ಕೊಂಡು ನಿನ್ನ ಸಹೋದರನ ನಿನ್ನ ಸಹೋದರಿನ ಪ್ರೀತಿಸಿದ್ರೆ ಸಾಕು. ನೋಡಿ ಆ ದೇವರ ಭಯ ಅಂತ ಹೇಳಿದ್ರೆ ಎಷ್ಟು ಗುಣಭಾವಗಳು ನಮ್ಮಲ್ಲಿ ತರುತ್ತೆ ಅಂತ ಹೇಳಿದ್ರೆ. ಅದೇ ರೀತಿಯಾಗಿ ಜ್ಞಾನೋಕ್ತಿ ಪುಸ್ತಕ 13:14 ಜ್ಞಾನಿಯ ಬೋಧೆ ಜೀವದ ಬುಗ್ಗೆ, ಅದನ್ನಾಲಿಸುವವನು ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳುವನು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿನೂ ಅದೇ ವಿಷಯ ಹೇಳ್ತಾ ಇರೋದು, ದೇವರ ಭಯ ಅಂತ ಹೇಳ್ತಾ ಇರೋದು ಎಷ್ಟು ವಿಶೇಷತೆಗಳು ಇರೋದು. ಆ ದೇವರ ಭಯ ಅಂತ ಹೇಳ್ತಾ ಇರೋದು ನಮಗೆ ಏನೇನು ಕೊಡುವಂಥದ್ದು. ಇಲ್ಲಿ ನೋಡಿ, ಜ್ಞಾನಿಯ ಬೋಧೆ ಜೀವದ ಬುಗ್ಗೆ, ಅದನ್ನಾಲಿಸುವವನು ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳುವನು. ಇದನ್ನು ನಾನು ಹೇಳ್ತಾ ಇರೋದು ಆ ಎರಡನೇದು. ಇಲ್ಲಿ ಪ್ರಾಪಂಚಿಕವಾಗಿರೋದಂತ ಸಾವು ಬಗ್ಗೆ ಮರಣ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲಿ ನಮ್ಮ ಪ್ರತ್ಯಾಶೆ ಆಗಿರೋದ ಪರಲೋಕದಲ್ಲಿ ಹೋಗೋದಕ್ಕಿಂತ ಮುಂಚೆ ಆಗುವಂತ ಸಾವು. ಇಲ್ಲಿ ಜ್ಞಾನಿಯ ಬೋಧೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೇನೆ, ಪೂರ್ಣ ಜ್ಞಾನಿ ಆಗಿರೋದಂತ ಮನುಷ್ಯರಲ್ಲಿ ನಿಜವಾಗಲೂ ಸಾಧ್ಯ ಇಲ್ಲ. ಆದ್ರೆ ನಮ್ಮಂತೆ ದೇವರ ಕೃಪೆಯಿಂದ ನಮ್ಮ ಸ್ವಂತ ಭಾಷೆದಲ್ಲಿ ನಮ್ಮ ಕೈಯಲ್ಲಿ ದೇವರ ವಾಕ್ಯ ಇದೆ. ಇದಕ್ಕಿಂತ ಹೆಚ್ಚಾಗಿರೋದು ಜ್ಞಾನ ಪಡ್ಕೊಳ್ಳಿಕ್ಕೆ ದೇವರ ಭಯಭಕ್ತಿ ಅನ್ನೋ ದೇವರ ಮೇಲೆ ಇಡಬೇಕಾಗಿರೋದು ಭಯಭಕ್ತಿ ಅನ್ನೋ ತಿಳ್ಕೊಳ್ಳಿ. ಇದ್ರ ಹೆಚ್ಚಾಗಿ ಇದ್ರಿಗೆ ಹೆಚ್ಚಾಗಿ ಬೇರೆ ಏನ್ ಬೇಕಾಗಿಲ್ಲ ನಮಗೆ. ಇಲ್ಲಿ ಜ್ಞಾನಿಯ ಬೋಧೆ ಅಂತ ಹೇಳ್ತಾ ಇರೋದು ಈ ಜ್ಞಾನ ಪುಸ್ತಕನೇ, ಈ ಭೇದ ಪುಸ್ತಕನೇ ಇದರಲ್ಲಿ ಇದೆ ಅಲ್ಲ. ಇನ್ನೊಂದು ವಾಕ್ಯ ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 33:6 ಯೆಶಾಯ 33:6 ಜ್ಞಾನವು ತಿಳುವಳಿಕೆಯು ಶಿಕ್ಷಣ ಕಾರ್ಯ ಸಮೃದ್ಧಿಯು ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು, ಯಹೋವನ ಮೇಲಣ ಭಯಭಕ್ತಿಯು ನಿನಗೆ ನಿಧಿಯಾಗುವುದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಜ್ಞಾನವು ತಿಳುವಳಿಕೆಯು. ಈ ತಿಳುವಳಿಕೆ ಎಲ್ಲಿಂದ ಬರ್ತಾ ಇರೋದು ಅಂತ ಹೇಳುವಾಗ ನಿಜವಾಗ್ಲೂ ನಾನು ಆಗಲೇ ಹೇಳಿದ ದೇವರ ಭಯಭಕ್ತಿಯಿಂದ ನಾವು ದೇವರ ಜ್ಞಾನವನ್ನು ಪಡ್ಕೊಳ್ಳುವಾಗ ನಮಗೆ ಆ ತಿಳುವಳಿಕೆ ಬರುತ್ತೆ. ಅದರಿಂದ ಏನ ರಕ್ಷಣಕಾರಿಯ ಸಮೃದ್ಧಿ, ರಕ್ಷಣೆ ಉಂಟಾಗುತ್ತೆ. ಶಸ್ತ್ರಾಲ ತಗೊಳ್ತೀವಿ, ರಕ್ಷಣೆ ಆಗುತ್ತೆ, ಎಲ್ಲ ಸರಿ. ಆದ್ರೆ ಆ ಸಮೃದ್ಧಿ ಅಂತ ಹೇಳ್ತಾ ಇರೋದು ಆ ರಕ್ಷಣೆ ನಮ್ಮಲ್ಲಿ ಬೆಳೆಯಬೇಕು. ದೇವರಾತ್ಮನ ಕೃಪಾವರಗಳು ನಮ್ಮ ಕೈಯಲ್ಲಿ ಸಿಕ್ಕಾದ್ಮೇಲೆ ಅದು ನಮ್ಮ ಕೈಯಲ್ಲಿ ಕೊಟ್ಟಾದ್ಮೇಲೆ ಅದು ಕೈಯಲ್ಲಿ ತಗೊಂಡು ಮಣ್ಣೊಳಗೆ ಹಾಕ್ಬಿಟ್ಟು ಇಟ್ಟಿರೋ ತರ ಆಗ್ಬಾರ್ದು. ಅದು ನಮ್ಮಲ್ಲಿ ಬೆಳೀಬೇಕು, ನಮ್ಮ ಹೃದಯದಲ್ಲಿ, ನಾವು ಮಾಡ್ತಾ ಇರೋದು ಮಾತುಗಳಲ್ಲಿ, ನಾವು ಮಾಡುವಂತ ಕೆಲಸಗಳಲ್ಲಿ ಅದು ಬೆಳೀಬೇಕು. ಅದನ್ನೇ ಹೇಳ್ತಾ ಇರೋದು ಇಲ್ಲಿ, ರಕ್ಷಣಕಾರಿ ಸಮೃದ್ಧಿ ಇರುವುದರಿಂದ. ಯಾರಲ್ಲಿ? ವಿಶ್ವಾಸಿಯ ವ್ಯಕ್ತಿಯಲ್ಲಿ ಜ್ಞಾನವು ತಿಳುವಳಿಕೆಯು ರಕ್ಷಣಾಕಾರಿ ಸಮೃದ್ಧಿಯು ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು, ಯಹೋವನ ಮೇಲಿನ ಭಯಭಕ್ತಿಯು ನಿನಗೆ ನೀತಿಯಾಗುವುದು. ನಿನಗೆ ಅಂತ ಹೇಳಿದ್ರೆ ಅವನಿಗೆ, ಯಾರು ಇದ್ರ ಪ್ರಕಾರ ನಡೀತಾರೋ ಅವರಿಗೆ. ನೋಡಿ ಪ್ರಿಯರೇ, ಎಷ್ಟು ಚೆನ್ನಾಗಿರೋದಂತ ವಿಷಯದಲ್ಲಿ ದೇವರ ಭಯಭಕ್ತಿಯಲ್ಲಿ ನಾವು ನಡಿಬೇಕಾಗಿದ್ದು ಎಷ್ಟು ಇಂಪಾರ್ಟೆಂಟ್ ಆಗಿ. ದೇವರ ಒಂದು ಭಯಭಕ್ತಿ ಇದ್ರೆ ಸಾಕು ನಮಗೆ, ಆಕ್ಚುಲಿ ಬಾಕಿರೋದೆಲ್ಲ ಅದ್ರ ತನಾಗಿ ನಮ್ಮಲ್ಲಿ ಸೇರುತ್ತೆ. ಅವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಸಮಯ ಇರುತ್ತೆ, ವಾಕ್ಯ ಕೇಳಿಸ್ಕೊಳ್ಲಿಕ್ಕೆ ಸಮಯ ಇರುತ್ತೆ, ಬೈಬಲ್ ಸ್ಟಡಿ ಮಾಡ್ಲಿಕ್ಕೆ ಸಮಯ ಇರುತ್ತೆ, ಆರಾಧನೆಗೆ ಹೋಗ್ಲಿಕ್ಕೆ ಸಮಯ ಇರುತ್ತೆ, ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸಮಯ ಇರುತ್ತೆ. ಪ್ರಾಪಂಚಿಕವಾಗಿ ಫ್ಲೈಟ್ ಹೋಗೋದಕ್ಕಿಂತ ಫಾಸ್ಟ್ ಅಲ್ಲಿ ಮನುಷ್ಯನು ಇವತ್ತಿಂದು ಬೆಳಿಗ್ಗೆ ಎದ್ದು ಬಿಟ್ಟು ಸಂಜೆ ಆಗೋ ತನಕ ಅದಕ್ಕಿಂತ ಫಾಸ್ಟ್ ಆಗಿ ಹೋಗ್ತಾರ, ಯಾವುದಕ್ಕೇನು ಸಮಯ ಇಲ್ಲ. ಅಂಥದ್ರಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ದೇವರಲ್ಲಿ ಭಯಭಕ್ತಿ ಇಡುವಾಗ ಈ ಲೋಕದಲ್ಲಿ ನಾವು ಎಷ್ಟು ಫಾಸ್ಟ್ ಆಗಿ ಓಡಿದನು ಅಷ್ಟಕ್ಕಷ್ಟೇ, ಅದೇನು ದೊಡ್ಡ ಪ್ರಯೋಜನ ಏನಾಗಲ್ಲ. ಆದ್ರೆ ಪ್ರಾಪಂಚಿಕ ವಿಷಯಗಳೆಲ್ಲ ಅಷ್ಟೇನೆ, ಮುಗೀತು ಅಲ್ಲಿ, ಅಲ್ಲಿಂದನೇ ಮುಗಿಯಿತು. ಆದ್ರೆ ಆತ್ಮೀಯವಾಗಿರೋ ದೇವರ ಕೃಪಾವರದಿಂದ ನಮಗೆ ಸಿಕ್ಕಿದಂತ ಕಾರ್ಯಗಳು, ಆ ರಕ್ಷಣಾ ಸಮೃದ್ಧಿಯು ಈ ಭೂಮಿಯಲ್ಲಿ ಬದುಕುವಾಗ ಹೆಚ್ಚಾಗಿ ನಮ್ಮಲ್ಲಿ ಬೆಳೆಯಬೇಕು, ಅದು ಹೆಚ್ಚಾಗಿ ಇನ್ನೊಬ್ರಿಗೂ ಹೋಗ್ಬೇಕು. ನಾವು ಎಲ್ಲಾದ್ರೂ ಬೆಳೆ ಹಾಕಿದ್ರೆ ಅದು ತುಂಬಾ ಬೆಳೆದ್ರೆ
ನಮ್ಗೆ ಎಲ್ಲರಿಗೆ ಏನದು ಕೊಡ್ಲಿಕ್ಕೆ, ಅದೇನೋ ಸ್ವಲ್ಪ ಇಷ್ಟೇ ಇಷ್ಟು ಬೆಳೆದಿದ್ರೆ ಅದು ನಮ್ಗೆ ಕೂಡ ಸಾಕಾಗಲ್ಲ ಅಂತ ಸಿಚುವೇಶನ್ ಬರುತ್ತೆ. ಈ ರಕ್ಷಣಾ ಕಾರ್ಯವು ಅಲ್ಲಿ ದೇವರ ಜ್ಞಾನವು ಅಂತ ಹೇಳ್ತಾ ಇರೋದು ಅದಿಷ್ಟೇನೆ. ನಮಗೆ ಬೇಕಾಗಿರೋದು ಇಷ್ಟೇ ಇಷ್ಟು ನಾವು ಪಡ್ಕೊಂಡಿದ್ರೆ ಅದು ನಮಗೇನೆ ಸಾಕಾಗಲ್ಲ ಅಂತ ಲೆಕ್ಕದಲ್ಲಿ ಯಾರಿಗೇನು ಏನು ಮಾತಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಯಾವಾಗ ದೇವರ ಜ್ಞಾನ ನಮ್ಮಲ್ಲಿ ಹೆಚ್ಚಾಗುತ್ತೋ ಅದ ತಾನಾಗಿ ಹೊರಡೋದು. ಅದು 10 ಜನಕ್ಕೆ ಹತ್ರ ಹೋದ್ರೆ 10 ಜನದ 100 ಜನ ಹತ್ರ ಹೋಗಿ, 100 ಜನದ 1000 ಜನ ಈ ತರ ಹಿಂಗೆ ಹೋಗ್ತಾ ಇರುತ್ತೆ. ಕೊನೆಯದಾಗಿ ಕೆಲಸ ಹೋಯ್ತು, ಕೊನೆಯದಾಗಿ ಒಂದು ಮಾತು ಹೇಳಿ ಅನ್ನಿಸ್ತೇನೆ. ಇಲ್ಲಿ ನೋಡಿ, ಕೀರ್ತನೆಗಳು 40:3 ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ದೇವರ ಭಯಭಕ್ತಿಯಲ್ಲಿ ಜೀವಿಸುವ ಒಂದು ವ್ಯಕ್ತಿಗೆ ಅವರು ಕೃಪಾವರದಲ್ಲಿ ಅವ್ರಿಗೆ ಬರಬೇಕಾಗಿರೋದು ಒಂದು ವಿಷಯ ಅನ್ನೋದು ಹೇಳಿದ್ರೆ, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸೋದು ನಾನಲ್ಲ ಆತನು. ಅದಕ್ಕೆ ಸಿದ್ಧವಾಗಿರೋದೊಂದು ಮನಸ್ಸಿರಬೇಕು, ಭಯಭಕ್ತಿ ಇರೋದೊಂದು ಮನಸ್ಸಿರಬೇಕು. ನನಗೆ ನನ್ನ ಕರ್ತನಾದ ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ಸದಾಕಾಲವನ್ನು ನನ್ನನ್ನು ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಕರ್ತನಾದ ದೇವರು ದೇವಾಲಯದಲ್ಲಿ ಅಲ್ಲ ಇರೋದು, ದೇವಾಲಯ ಅಂತ ಹೇಳ್ತಾರೋ ನಮ್ಮ ಹೃದಯ. ಈ ಹೃದಯ ಒಳಗೆ ಕೂತುಕೊಂಡು ನಾವು ಮಾಡ್ತಾ ಇರೋದೆಲ್ಲ ಕೆಲಸನ ಕಂಟ್ರೋಲ್ ಮಾಡೋದೊಂದು ವ್ಯಕ್ತಿ ನೋಡಿ ಎಷ್ಟು ಚೆನ್ನಾಗಿ. ಒಂದೊಂದು ಈ ದೊಡ್ಡ ಬಿಲ್ಡಿಂಗ್ ಎಲ್ಲ ಮಾಡುವಾಗ ಕ್ರೇನ್ ಇರುತ್ತೆ, ಕ್ರೇನ್ಗೆ ತುಂಬಾ ಕೆಲಸ ಇದೆ. ಇದೇನಾಗುತ್ತೆ ಅಂದ್ರೆ, ಕೆಳಗಡೆಯಿಂದ ವೆಯ್ಟ್ ಇರೋದೆಲ್ಲ ಅದನ್ನು ದೊಡ್ಡ ಬಿಲ್ಡಿಂಗ್ ಇಂದ ಯಾವ ಪೋಸ್ಟ್ ಕೊಡ್ಲಿಕ್ಕೋಸ್ಕರ ಇರ್ತದೆ. ಆದ್ರೆ ಅದ್ರಲ್ಲಿ ಒಬ್ರು ಆಪರೇಟರ್ ಇರ್ತಾರೆ, ಆ ಆಪರೇಟರ್ ನಮ್ ಕೆಳಗಡೆ ನೋಡಿದ್ರೆ ಕಾಣಿಸೋದೇ ಇಲ್ಲ, ಆದ್ರೆ ಆ ಭಾರವಿರೋದನ್ನ ಆ ಕಡೆ ತಿರ್ಸೋದು, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಬರೋದು ಮಾತ್ರ ನಮಗೆ ಕಾಣಿಸುತ್ತೆ. ಬೆಂಗಳೂರಲ್ಲಿ ಹೋಗಿರೋ ಸಿಕ್ಕಾಪಟ್ಟೆ ಪ್ರಿಯರ. ಅದೇ ತರ ನಮ್ಮ ಹೃದಯ ಒಳಗೆ ದೇವರನ್ನ ಕೂರಿಸಿ ಆ ದೇವರ ಕೈಯಲ್ಲಿ ನಮ್ ಡ್ರೈವಿಂಗ್ ವೀಲ್ ಕೊಡ್ಬೇಕು, ಕಂಟ್ರೋಲ್ ದೇವರ ಕೈಲಿ ಕೊಡ್ಬೇಕು. ದೇವರ ನಿನ್ನ ಚಿತ್ತವಾಗಿ ನನ್ನನ್ನು ನಡೆಸಿ, ನನ್ನನ್ನು ಓಡಿಸಿ, ನನ್ನ ಯಾವ ದಾರಿಯಲ್ಲಿ ಹೋಗ್ಬೇಕು ಅದ ಆ ಸ್ಟೀರಿಂಗ್ ಮೇಲೆ ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ. ಈ ಸಮರ್ಪಣೆ ಮನೋಭಾವ ನಮ್ಮಲ್ಲಿರ್ಬೇಕು. ಇಲ್ಲಿ ನೋಡಿ, ನನ್ನ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸ, ಅದು ಬೇರೆ ಏನು ಅಲ್ಲ, ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರನ್ನಾಗಿ ಯಹೋವನಲ್ಲಿ ನಂಬಿಕೆ ಇಡುವರು. ಇದು ನನ್ನಿಂದ ಆಗ್ಬೇಕು ಕೆಲಸ, ಬೇರೆ ಯಾರಿಂದನಲ್ಲ, ನಮ್ಮಿಂದ ಆಗ್ಬೇಕು ಕೆಲಸ. ದೇವರಿಗೆ ಈ ಡ್ರೈವಿಂಗ್ ವೀಲ್ ಕೊಟ್ಟಾದ್ಮೇಲೆ ದೇವರು ಓಡಿಸುವಾಗ ಏನಾಗುತ್ತೆ, ಇದೆಲ್ಲ ಈ ಮಹತ್ ಕಾರ್ಯಗಳೆಲ್ಲದನ್ನು ನಾವು ಮಾಡ್ತಾ ಇರೋ ಕಾರ್ಯಗಳೆಲ್ಲದನ್ನು ನಮ್ಮನ್ನ ನೋಡಿ, ಮಾದರಿಯಾಗಿ ನೋಡಿ, ಅನೇಕ ಜನರು ನಂಬಿ, ಅನೇಕ ಜನರು ಯಹೋವನಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಮಾರ್ಪಡುವವರಾಗಿ ನಮ್ಮ ಜೀವನದಲ್ಲಿ ಆಗಿದ್ರೆ, ಆವಾಗ ನಾವು ಈ ಭೂಮಿಯಲ್ಲಿ ಹುಟ್ಟಿ ಬದುಕ್ತಾ ಇರೋದಕ್ಕೆ, ದೇವರ ಮಗನು ಮಗಳನ್ನ ಹೇಳ್ತಾ ಇರೋದಕ್ಕೆ ಒಂದು ಒಳ್ಳೆ ಅರ್ಥವನ್ನು ಬರುತ್ತೆ, ಒಂದೊಳ್ಳೆ ಮೀನಿಂಗ್ ಬರುತ್ತೆ. ಎಸ್, ಆ ವ್ಯಕ್ತಿ ಹುಟ್ಟಿದ್ದ ಸತ್ತ, ಆದ್ರೆ ಆ ಸ್ಪ್ಯಾನ್ ಆಫ್ ಲೈಫ್ ಅದ್ರ ಮಧ್ಯದಲ್ಲಿ ಮಾಡಿದ ಎಷ್ಟೋ ಕಾರ್ಯಗಳಲ್ಲಿ ಇಲ್ಲಿ ಇಲ್ಲಿ ಇವನು ನಡೀತಾ ಇದೆ ಅಂತ ಬರ್ಬೇಕು ಪ್ರಿಯ. ನಮ್ಮ ಹೃದಯದಲ್ಲಿ ನಮ್ಮ ಆಗಲದಲ್ಲಿ ಬರ್ಬೇಕು. ಅದಕ್ಕೆ ದೇವರ ಭಕ್ತಿ ನಮ್ಮಲ್ಲಿ ಹೆಚ್ಚಾಗಿರ್ಬೇಕು. ದೇವರನ್ನ ಭಯಪಡಬೇಕಾಗಿರೋದು ಕಾರಣ ನಾವು ಹೇಳ್ತೀನಿ, ಯಾಕಂದ್ರೆ ಒಂದೇ ನಿಮಿಷದಲ್ಲಿ ತನ್ನ ಬಾಯಿ ಮಾತಿಂದ ಇಡೀ ಪ್ರಪಂಚವನ್ನು ಉಂಟು ಮಾಡಿ. ಅದೇ ರೀತಿಯಾಗಿ ದೇವರು ಪರಿಶುದ್ಧನಾಗಿದ್ದಾನೆ, ತನ್ನ ಮಕ್ಕಳು ಪವಿತ್ರರಾಗಿ ಪವಿತ್ರ ರೂಪರಾಗಿ ಪರಿಶುದ್ಧರಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡುವಂತವ್ರು, ಕಣ್ಣೀರಿಟ್ಟು ಬೇಡ್ಕೊಳ್ಳುವಾಗ ಆ ಹೃದಯವನ್ನ ನೋವನ್ನು ನೋಡಿ ಹೃದಯ ಒಳಗೆ ಕೂತ್ಕೊಂಡು ನಮ್ಮನ್ನ ನೋವನ್ನೇ ಕಡಿಮೆ ಮಾಡಿ ಸಮಾಧಾನ ಹೇಳಿ ಸಂತೋಷ ಹೇಳಿ ನಮ್ಮ ಜೀವನದಲ್ಲಿ ಸಮಾಧಾನ ಉಂಟು ಮಾಡುವಂತವ್ರು. ಆದ್ರಿಂದ ಪ್ರಿಯರ, ನಮ್ಮ ದೇವರಲ್ಲಿ ಒಳ್ಳೆ ಭಯಭಕ್ತಿ ಇಟ್ಕೊಂಡು, ದೇವರಲ್ಲಿ ಆ ಭಯ ಇಟ್ಕೊಂಡು ಮುಂದಿನ ಜೀವನದಲ್ಲಿ ಎಲ್ಲರಿಗೇನು ಮಾತಿ